ವೆಲ್ಕಮ್ ಟು ಸುಗಮ ವ್ಲಾಗ್ಸ್. ಬೆಳಗ್ಗೆ ಮುಂಚೆ 6 ಗಂಟೆಗೆ ಕೂರ್ಗಲ್ಲಿದ್ದೀನಿ. ಕೂರ್ಗಲ್ಲಿ ಕುಟ್ಟ ಕೋವಿಡ್ ಆದಮೇಲೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು. ಯು ಕ್ಯಾನ್ ಸಿ ತುಂಬ ಚೆನ್ನಾಗಿರೋವಂಥ ಜಾಗ. ಇಲ್ಲೊಂದು ರೆಸಾರ್ಟಿಗೆ ಬಂದಿದ್ದೀನಿ. ರೆಸಾರ್ಟಲ್ಲ, ಅದು ಹೋಮ್ ಸ್ಟೇ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ನೋಡಿದ್ರೆ ಸುಮಾರಷ್ಟು ಪಕ್ಷಿಗಳೆಲ್ಲ ಕೂಗ್ತಾ ಇದೆ. ಸೊ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮಾಡಬೇಕು ಇಲ್ಲಿ. ಒಂದೇನು ಅಂದರೆ, ನಾರ್ಮಲ್ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆನೆ ಸ್ಪಾಟ್ ಆಗಿದೆ ನೆನ್ನೆ ತಾನೇ. ಅದು ಬಿಟ್ಟರೆ ನೋಡಿ, ಎದುರುಗಡೆ ಗುಡ್ಡ ಕಾಣುತ್ತಲ್ಲ, ಅಲ್ಲಿ ಎದುರುಗಡೆ ಗುಡ್ಡ, ಆ ಗುಡ್ಡಕ್ಕೆ ಹೋಗಬೇಕು ಒಂದು ಟ್ರೆಕ್ಕಿಂಗ್ ಅಂತ ಒಂದು ಪ್ಲ್ಯಾನ್ ಇದೆ. ಸೊ 7:30-8 ಗಂಟೆ ಅಷ್ಟೊತ್ತಿಗೆ ನಮ್ಮಲ್ಲಿ ಒಬ್ಬರು ಗೈಡ್ ಬರ್ತಾರೆ, ಈಸ್ ಅ ನ್ಯಾಚುರಾಲಜಿಸ್ಟ್. ಹಿ ವಿಲ್ ಟೇಕ್ ಅಸ್ ಥ್ರೂ ದ್ಯಾಟ್ ಪೂರ್ತ. ಆ ಟ್ರೆಕ್ಕಿಂಗಿಗೆ ಹೋಗಬೇಕು ಅಂದರೆ ಅಲ್ಲಿ ತುಂಬ ಚೆನ್ನಾಗಿದೆ. ನೀವು 1 ನಿಮಿಷ ಇಲ್ಲಿ ಸುತ್ತಮುತ್ತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ವೆದರ್ ಏನಿದೆ. ತಪ್ಪಿದ್ರೆ ಕಾಡು ಮೇಡ್ ಆಗಲಿ, ಕಾಫಿ ಎಸ್ಟೇಟ್ ಆಗಲಿ ಹೇಗಿದೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಸೊ ನಾವು ಇವಾಗ ಒಂದು ಕಡೆಯಿಂದ ನೋಡ್ಕೊತ ಹೋಗೋಣ. ನೆನ್ನೆ ಸಾಯಂಕಾಲ ಬಂದಿದ್ದು ನಾವು. ಬಂದಾಗ ಆಲ್ಮೋಸ್ಟ್ ಅರೌಂಡ್ 5:30-6 ಗಂಟೆ ಆಗಿತ್ತು. ಸೊ ವಾಕಿಂಗ್ ಹೋಗಬೇಕಾದ್ರೂ ತಪ್ಪಿದ್ರೆ ಇದು ಮಾಡಬೇಕಾಗಿದ್ರೆ ಕತ್ಲೆ ಆದಾಗ ಇಟ್ ಇಸ್ ನಾಟ್ ಸೇಫ್ ಅಲ್ಲ. ಸೊ ಹೆಂಗೆ ಹೋಗಬೇಕು ಅಂತ ಭಾರಿ ನೋಡ್ತಾ ಇದ್ದೆ. ನೋಡಿ, 2 ರೋಡ್ ಇದೆ. ಒಂದು ಈ ಕಡೆಯಿಂದ ನಾವು ಹೋಗ್ಬೋದು. ಈ ಕಡೆ ಹೋದರೆ ಯು ಕ್ಯಾನ್ ಸಿ ತುಂಬ ಚೆನ್ನಾಗಿದೆ, ಕಾಡು ಇದೆಲ್ಲ ಇದೆ. ಇನ್ನೊಂದು ಕಡೆ ಇಲ್ಲೇ ಕೆಳಗಡೆ ಹೋದರೆ ಈ ರೋಡಲ್ಲಿ ಒಂದು ಸ್ಟ್ರೀಮ್ ಇದೆ. ಆ ಸ್ಟ್ರೀಮು ಇಂಪಾರ್ಟೆಂಟು. ಸೊ ನಾವೇನು ಮಾಡೋಣ ಇವಾಗ ಅಂತಂದರೆ, ನಿಮ್ಮನ್ನು ಎರಡೂ ಕಡೆ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಒಂದು ಕಡೆಯಿಂದ ಕೆಳಗಡೆ ತನಕ ಆ ಸ್ಟ್ರೀಮ್ ತನಕ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ಸು ನಾನು ಇದು ಮಾಡ್ತೀನಿ. ಸೊ ನಾನು ಕೆಲವೊಂದು ವಿಚಾರದಲ್ಲಿ ನಾನು ಕಾಡಲ್ಲಿ ನಡಿಬೇಕಾದ್ರೆ ಸೌಂಡ್ ಆಗಲಿ, ತಪ್ಪಿದ್ರೆ ಮಾತಾಡೋದಾಗಲಿ, ನಾನು ಮಾಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅಲ್ಲಿ ಹಕ್ಕಿಗಳು ಪಕ್ಷಿಗಳು ಅವಕ್ಕೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅವು ಹಾರೋಗ್ಬಿಡ್ತವೆ. ಅದಕ್ಕೋಸ್ಕರ ಬೆಳೆ ಬೆಸ್ಟ್ ಅಂದರೆ ಸ್ವಲ್ಪ ಸೈಲೆಂಟಾಗಿ ನಿಧಾನಕ್ಕೆ ಹೋದಾಗ ನೋಡಿ ಎಷ್ಟೆಷ್ಟು ಕೇಳ್ತಾ ಇದ್ದಲ್ಲ ಸೌಂಡು, ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ. ಸೊ ಇವಾಗ ನಾವು ನೇಚರ್ನ ನಮ್ಮ ಸೌಂಡಿಂದ ಡಿಸ್ಟರ್ಬ್ ಮಾಡೋಕ್ಕಿಂತ ಆದಷ್ಟು ಬೇಗ ಸೈಲೆಂಟ್ ಆಗೋದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋಣ ಹೆಂಗೆ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಅಲ್ಲಿಂದ. ಓಕೆ, ಒಂದು ಸೈಡ್ ಹೋಮ್ ಸ್ಟೇಗೆ ಬಂದಮೇಲೆ ಇನ್ನೊಂದು ಸೈಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಇನ್ನೊಂದು ಸೈಡಲ್ಲಿ ಯು ಕ್ಯಾನ್ ಸಿ ಹೇಗಿದೆ ಅಂತ. ಸ್ಲೋ ಆಗಿ ಬೆಳಗಾಗಿದೆ, ಕಂಪ್ಲೀಟ್ ಕಾಫಿ ಎಸ್ಟೇಟು, ತುಂಬ ಚೆನ್ನಾಗಿದೆ. ಹಕ್ಕಿ ಪಕ್ಷಿಗಳ ಸೌಂಡ್ ನೋಡಿದ್ರೆ ಯಾವ ಟೆನ್ಷನ್ ಯಾವನಿಗೆ ಬೇಕ್ರಿ, ಆರಾಮಾಗಿ ಸೂಪರಾಗಿರ್ಬೋದು. ಪ್ರತಿ ಸತಿ ಕೂರ್ಗಕ್ಕೆ ಬಂದಾಗ ತಪ್ಪಿದ್ರೆ ಅದರ ಕಾಫಿ ಎಸ್ಟೇಟು ನೇಚರು ನೋಡಿದಾಗ ಜೀವನ ಇಲ್ಲೇ ಸೆಟ್ಲ್ ಆಗ್ಬಿಟ್ರೆ ಹೇಗೆ ಅಂತ. ಅದೇನೋ ಸಂಪಾದನೆ, ದುಡಿಮೆ, ದುಡ್ಡು, ಊಟ ತಿಂಡಿಗೆ ಬೇಕಲ್ಲ. ಅದಕ್ಕೋಸ್ಕರ ಯಾವ್ದಾರು ಒಂದು ಸಿಟಿಲಿ ಇರ್ತೀವಿ. ಹೇಳ್ತಾರೆ ಯಾರು ಒಬ್ಬರು ಬಂದುಬಿಟ್ಟು ಇಲ್ಲೊಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋದರೆ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಕರೆಕ್ಟು. ಬಟ್ ಇಲ್ಲಿ ಸೆಟ್ಲ್ ಆಗೋಕ್ಕೆ ಐ ಥಿಂಕ್ ನಮಗೆ ಸಾಯಂಕಾಲದಲ್ಲಿ ಮಾಲು ಅದು ಇದು ಊಟ ತಿಂಡಿ ನಮಗಿರೋ ಸ್ಟೈಲ್ಗಳು ಓಡಾಡೋ ಗಾಡಿಗಳು ಅವನ್ನೆಲ್ಲ ಇಲ್ಲಿ ತಗೊಂಡು ನಾವು ಕಷ್ಟಪಡ್ತಾ ಒದ್ದಾಡೋಕ್ಕಾಗಲ್ಲ. ಬಟ್ ಏನಂದರೆ ಒನ್ಸ್ ಇನ್ ಅ ವೈಲ್ ಫ್ಯಾಮಿಲಿ ಜೊತೆ ಆಗಲಿ ಯಾರ ಜೊತೆನಾದ್ರೂ ಆಗಲಿ ಬಂದುಬಿಟ್ಟು ಇಲ್ಲಿ ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಒಂದೊಂದು ಕಾಫಿ ಎಸ್ಟೇಟು ಒಂದೊಂದು ಇದಕ್ಕೂ ಭಾರಿ ಚೆನ್ನಾಗಿದೆ ನೋಡಿ. ಇಲ್ಲಿ ಅದು ಕಾಫಿ ಎಸ್ಟೇಟ್ ಅವ್ರ ಮನೆ ಇದೆ ಎದುರುಗಡೆ ಕಾಣ್ತಾ ಇರೋದು. ಅವ್ರಿಗೂ ಹೋಗೋಕ್ಕೆ ಒಂದು ಗೇಟ್ ಮಾಡಿಕೊಂಡು ಒಳಗಡೆಯಿಂದ ಅವ್ರ ಎಸ್ಟೇಟಿಗೆ ಹೋಗೋಕ್ಕೆ ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾರೆ. ಸುಮ್ಮನೆ ಹೋಗ್ತಾ ಇರೋದು ಒಳಗಡೆ, ಬ್ಯೂಟಿಫುಲ್ ಆಗಿದೆ. ಈ ಕಡೆಯೂ ನೋಡಿ ಇದೆಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕ್ಸಿದ್ದಾರೆ, ಪ್ರಾಣಿಗಳು ಬರಬಾರ್ದು ಅಂತ. ಆನೆಗಳಿಗೆ ಕೇರೇ ಇಲ್ಲ ಇದು. ಸೊ ಮುಂದೆ ಆಡ್ಕೊಂಡು ಹೋಗ್ತಾನೆ ಇರ್ತವೆ. ಸೊ ಇಲ್ಲಿ ಒಬ್ಬರು ನನ್ನ ನ್ಯಾಚುರಲಜಿಸ್ಟ್ ಅಂದಿದ್ದೆನಲ್ಲ, ಅವರು ದಾರಿಯಲ್ಲಿ ಬರಬೇಕಾದ್ರೆ ದೇ ಹ್ಯಾವ್ ಆಲ್ರೆಡಿ ಫೌಂಡ್ ಔಟ್ ಸಮ್ ಕೈಂಡ್ ಆಫ್ ಈಗೊಂದು ತಿಂಗಳಿಂದನೇನೋ ಇಲ್ಲೊಂದು ಟೈಗರ್ನ ಸ್ಪಾಟ್ ಮಾಡಿದರು ರಾತ್ರಿ. ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಜೀಪ್ ತೊಗೊಂಡು ಸ್ವಲ್ಪ ಕುಟ್ಟಾಗಿ ಹೋಗಬೇಕು ಅಂತ ಬಂದರು. ಬಂದಾಗ ಹಿ ಹ್ಯಾಸ್ ಆಲ್ರೆಡಿ ಸ್ಪಾಟೆಡ್ ಯಾವುದು ಟೈಗರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡ್ಸ್ ಆರ್ ಸೂಪರ್, ಎಷ್ಟು ನೀಟಾಗಿದೆ. ನಮ್ಮ ಖುಷಿ ಏನಂದರೆ ಯಾರ ಥರ ಮನೇಲೂ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ನೋಡಿ, ನೀಟ್ನೆಸ್ ಅಪ್ಪ. ಈ ನೀಟ್ನೆಸ್ ನಮ್ಮ ಬೆಂಗಳೂರು ಜನಕ್ಕಾಗಲಿ ಯಾರಿಗೆ ಆಗಲಿ ಓರೋದು ಭಾರಿ ಕಷ್ಟ ಇದೆ. ಸುಮ್ಮನೆ ನಾವು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡ್ರೆ ಅದನ್ನು ಹೆಂಗೆ ಡಿಕೆ ಮಾಡಬೇಕು, ಹೆಂಗೆ ಬಿಸಿ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಆಗಲಿ ಇದಾಗಲಿ. ಐ ಥಿಂಕ್ ಬಿಟ್ಟು ಬಿಟ್ಟು ಹೊಡೆಯೋದಂತ ಇದು ಕರೆಂಟು. ನಾನು ಮುಟ್ಟಕ್ಕೋಗಿಲ್ಲ, ಮುಟ್ಕೊಂಡು ಓಡಿಸ್ಕೊಂಡು ಆಮೇಲೆ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಬೇರೆಯವ್ರು ಹೇಳಿದ್ದನ್ನು ತಿಳ್ಕೊಂಡ ಪ್ರಕಾರ ಅಂದರೆ ಒಂದೇ ಸತಿ ಹೈ ರೆಸಿಸ್ಟೆನ್ಸಲ್ಲಿ ಹೊಡೆಯಲ್ಲ ಇದು,
ಬಿಟ್ಟು ಬಿಟ್ಟು ಹೊಡೆಯುತ್ತೆ. ಅದರಿಂದ ಪ್ರಾಣಿಗಳಿಗೆ ಸ್ವಲ್ಪ ಹೆದರಿಕೆ, ಒಂದೇ ಸತಿ ಹೊಡೆದ್ರೆ ಡಮ್ ಅಂದ್ಬಿಟ್ರೆ ಕೊನೆಗೆ ಮತ್ತೆ ಡಿಫೆನ್ಸ್ ಹಾಕಿದವರಿಗೆ ಗಲಾಟೆ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಒಬ್ಬೊಬ್ಬ ಕಾಫಿ ಎಸ್ಟೇಟ್ ಹೋದ್ರು ಅವ್ರವ್ರ ಮನೇನ ಏನು ಬ್ಯೂಟಿಫುಲ್ಲಾಗಿ ಕಟ್ಕೊಂಡಿದ್ದಾರೆ, ಎಷ್ಟು ಖುಷಿಯಾಗಂದ್ರೆ. ಇಲ್ಲ ನಾವು ಮಲೆನಾಡು ಸೀಮೆಗೆ ಬಂದರೆ ಅಡಿಕೆ ಮಾಮೂಲಿ ತಾನೆ, ಊರ್ಗಲ್ಲೂ ಅಡಿಕೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು. ವೆರಿ ನೈಸ್ ನೋಡಿ, ಬ್ಯೂಟಿಫುಲ್ ನೋಡಿ ಪರಿಸರ ಅಂದರೆ ಎಷ್ಟು ಸುಂದರವಾಗಿದೆ ಎಲ್ಲ ಸಾಕಾಗಿದೆ ನೋಡಿ, ಖುಷಿಯಾಗತ್ತಲ್ವ ನೋಡಿದ್ರೆ. ಅಂದ್ರೆ ಇಲ್ಲಿ ನೋಡಿ ಬೆಟ್ಟಗಳಾಗಲಿ ಗುಡ್ಡಗಳಾಗಲಿ ಎಷ್ಟೋ ಜನ ಇದರಲ್ಲೆಲ್ಲ ಮಾಡ್ತಾರೆ, ಏನೋ ಇಲ್ಲಿಗೆ ಬಂದು ತೊಗೊಂಡು ಅಪ್ಲೋಡ್ ಮಾಡ್ತಾರೆ. ನೀವು ನೋಡೋಕ್ಕಿಂತ ಇಲ್ಲಿಗೆ ಬಂದಿದ್ದಾಗ ಅದಕ್ಕಾಗೋವಂಥ ಸಮಾಧಾನನೇ ಬೇರೆ, ಟೆನ್ಷನ್ನೇ ಇಲ್ಲ, ಝೀರೋ ಟೆನ್ಷನ್. ಪ್ರಾಣಿಗಳ ಬಗ್ಗೆನೂ ಖುಷಿಯಾಗುತ್ತೆ. ಯಾಕೆ ಹೇಳಿ, ಜೀವನದಲ್ಲಿ ಎರಡೇ ಎರಡು ಕೆಲಸ, ಅದಕ್ಕೆ ಒಂದು ರೀಪ್ರೊಡಕ್ಷನ್ನು, ಇನ್ನೊಂದು ಹೊಟ್ಟೆಗೆ ಊಟ. ಇವೆರಡು ಬಿಟ್ಟರೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು, ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅವ್ರೇನು ಅನ್ಕೊಂಬಿಡ್ತಾರೆ, ಈ ಡ್ರೆಸ್ ತಗೋಬೇಕು, ಆ ಡ್ರೆಸ್ ತಗೋಬೇಕು, ಅಬ್ರಾಡ್ ಹೋಗಬೇಕು, ನಾವು ಫ್ಲೈಟಲ್ಲಿ ಓಡಾಡಬೇಕು, ಯಾವುದು ಸೀನೇ ಇಲ್ಲ. ಎರಡೇ ಎರಡು ಅಬ್ಜೆಕ್ಟಿವ್ಸ್ ಲೈಫಲ್ಲಿ ಸುಖವಾಗಿರುತ್ತವೆ. ನಾಗರೊಳೆ ಅಂತ ಬರಬೇಕಾದ್ರೂ ನೋಡಿದ್ವಿ, ಜಿಂಕೆಗಳಿಗೆ ಏನು ಖುಷಿಯಾಗಿದ್ವು ಗೊತ್ತಾ, ಕಣ್ಣು ನೋಡಿದ್ರೆ ಒಳ್ಳೆ ಮಯೂರ ವರ್ಮ ಹಾರ್ದಂಗೆ ಸ್ವಯಂಕ್ ಸ್ವಯಂಕ್ ಅಂತ ಆಡ್ತಾ ಇದ್ವು. ಅದರ ಹೋಗ್ತಾ ಇದ್ದಂಗೆ ಅಂದರೆ ಹೆದರಿಸ್ಬೇಕು ಅಂತ ಅಲ್ಲ, ರೋಡಲ್ಲಿ ಹೋಗ್ತಾ ಇದ್ದಾಗ ಎಲ್ಲರೂ ನಮ್ಮವ್ರು ಇರ್ತಾರಲ್ಲ, ಎಲ್ಲ ಪ್ರಾಣಿಗಳನ್ನೂ ಒಳ್ಳೆ ಕೋತಿಗಳು ನೋಡಿದಂಗೆ ಕಡಲೆಕಾಯಿ ಹಾಕ್ಕೊಂಡು ಹಿಂಗೆ ನೋಡ್ತಿರ್ತವೆ. ಕಡಲೆಕಾಯಿ ಹಾಕ್ತಾರೆ ಅಂತಲ್ಲ ನಾನು ಹೇಳ್ತಾರೆ, ಅದು ಫೀಡ್ ಮಾಡ್ತಿದ್ದೀವಿ ಅಂತ. ಅಲ್ಲಿ ನೋಡ್ತವೆ, ನೋಡಿದ ತಕ್ಷಣ ಅಲ್ಲಿ ಹಾರ್ಕೊಂಡು 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 ಹೋಗ್ತವೆ ಅವು, ಹಾರಿದ್ರೆ ಇಲ್ಲಿಂದ ಅಷ್ಟು ದೂರ ಕಾರ್ತವೆ. ತುಂಬ ಚೆನ್ನಾಗಿರುತ್ತೆ. ಏನೋ ಇಲ್ಲಿ ನೋಡಪ್ಪ ಏನು ಬ್ಯೂಟಿಫುಲ್ ಆಗಿದೆ ನೋಡಿ, ಒಳಗಡೆ ಕಾಣೋದೇ ಇಲ್ಲ, ಅಷ್ಟು ಪೊದೆ ಪೊದೆ ಇದ್ದಂಗಿದೆ ನೋಡಿ. ಇಲ್ಲಿ ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ, ಇಲ್ಲೇ ಟೈಗರ್ ಸ್ಪಾಟ್ ಆಗಿದ್ದು. ಇವೊಂದು ತಿಂಗಳಿಂದ ಇಲ್ಲ ಟೈಗರ್ ಸ್ಪಾಟ್ ಆಯ್ತಂತೆ, ಅದ್ರ ಮರಿ ಮತ್ತು ಟೈಗರ್ ಎರಡುವೆ. ಅವ ಯಾರು ಆ ನ್ಯಾಚುರಾಲಜಿಸ್ಟ್ ಬಂದನು, ಈ ಟುಕ್ ಒನ್ ಪೊಡಿಯೋ ಕಾಲೇಟ್ ಆಸ್ ವಿಲ್ಲಿಸು ಹಳೆಯ ಜೀಪ್ ಹೊಂದಿದೆ, ಅದಕ್ಕೆ ಅವನು ಒಂದು ಟಾರ್ಚ್ ಟೈಪು ಫೋಕಸ್ಡ್ ಟಾರ್ಚು, ಒಂದು ಹುಲಿ ಮತ್ತು ಅದರದ್ದು ಮರಿ ಇದೇ ರೋಡಲ್ಲಿ. ಇಲ್ಲಿ 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 ಕಾಣ್ತಾ ಇದೆಯಲ್ಲ ಈ ಬ್ರಿಡ್ಜು, ಇಲ್ಲಿಂದ ದಾಟಿದಂತೆ. ಸೂಪರ್ ಸ್ಪಾಟಿಂಗ್, ಸೂಪರ್ ಸ್ಪಾಟಿಂಗ್. ಅದನ್ನು ಅವನು ಯೂಟ್ಯೂಬಲ್ಲೋ ಎಲ್ಲೋ ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ನೋಡೋಕ್ಕೇನು ದಿನ ಬರೋಕೆ ಅದನ್ನು ಕೋತೀನಿ. ಸೊ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿಗೆ ಬಂದರೆ ಟೆನ್ಷನ್ ಅಂತೂ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಬರ್ತವೆ ಪ್ರಾಣಿಗಳು ನೋಡಿ, ಹೇಗಿರೋ ಚೆನ್ನಾಗಿದೆ ನೋಡ್ರಿ. ಜೀವನದಲ್ಲಿ ಇಂಥವನ್ನೆಲ್ಲ ನೋಡಬೇಕು. ಕರ್ನಾಟಕದಲ್ಲಿ ಹುಟ್ಟಿ ನಮ್ಗೆ ಇಷ್ಟೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಇದೆ ಅಂದರೆ ಅದಕ್ಕಿಂತ ಸುಖ ಇನ್ನೇನ್ರಿ ಇದೆ ಜೀವನದಲ್ಲಿ. ಈ ಥರ ಸುಖ ಐ ಥಿಂಕ್ ರಾಯಚೂರ ಆ ಕಡೆ ಎಲ್ಲ ಹೋದರೂ ಸಿಗೋದಿಲ್ಲ. ನಾರ್ತ್ ಇಂಡಿಯಾದಲ್ಲಿ ಹಿಮಾಚಲ್ ಬಿಟ್ಟರೆ ಈ ಕಡೆ ರಾಜಸ್ಥಾನ್ ಗೀಜಸ್ಥಾನಲ್ಲೆಲ್ಲ ಇಷ್ಟೆಲ್ಲ ಗಿಡಗಳು ಇಲ್ಲವೇ ಇಲ್ಲ. ಮೋಸ್ಟ್ಲಿ ಆಕ್ಸಿಜನ್ನು ಇಲ್ಲಿಂದಲೇ ಕಳಿಸ್ತಾರೆ ಅನಿಸುತ್ತೆ ಪ್ಯಾಕೆಟಲ್ಲಿ. ಇರ್ಬೋದೇನೋ, ನಮಗೇನು ಗೊತ್ತು, ನಮ್ಮ ಲಿಮಿಟಿಗೆ ನಾವು ಮಾತಾಡ್ಕೋಬೇಕಲ್ವಾ. ಈಗ ಮುಂದೆ ಹೋಗ್ತಾ ಇದ್ದೀವಿ, ವಾಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಬಿಡೋಣ. ಹೊಟ್ಟೆ ಕರ್ಕ್ಸೋಕ್ಕೆ ಒಳ್ಳೆ ಎಕ್ಸಸೈಸ್ ಇದು, ಚೆನ್ನಾಗಿ ಹೋಗ್ಬೋದು. ಸಖತ್ತಾಯ್ತು ನೋಡಿ, ಹುಡುಗ ಬಳಿಗಡೆ ಇದೆ ಕೆಳಗಡೆ. ಕೆಲಸಕ್ಕೆ ಅನಿಸುತ್ತೆ ನಾವೇ ಪಾಪಿಗಳು, ಯಾವ ಪ್ರಾಣಿಗಳು ಸ್ಪಾಟೇ ಆಗಲಿಲ್ಲ. ಲಾಸ್ಟ್ ಟೈಮ್ ಬಂದಾಗಂತೂ 3 ಗಂಟೆ ಊರಲ್ಲಿ ಹೊರಡಿದ್ದು, ಆದರೂ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಸಫಾರಿ ಗಿಫಾರಿ ಎಲ್ಲ ಮಾಡ್ಕೊಂಡು ಒಳಗಡೆ ಹೋದರೂ ಸಿಕ್ಕಿದ್ದು ಒಂದೇ ಪ್ರಾಣಿ ಜಿಂಕೆ. ಅದು ಬಿಟ್ಟರೆ ಒಂದು ಪೀಕ್ ಹಾಕು, ಎಲ್ಲ ಹುಲಿ ಬರ್ತಾಯಿದೆ ಅಂತ ಸೈಲೆಂಟ್ ಆಗಿರಿ ಅಂತ ಹೇಳಿದ್ದು ಆ ಫಾರೆಸ್ಟ್ ಆಫೀಸರ್. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಒಂದೊಂದು ಹುಳನೂ ಎಷ್ಟು ಇಂಪಾರ್ಟೆನ್ಸ್ ತೋರಿಸ್ತಾರೆ, ಒಂದು ಜೇಡ ಬಲೆ ಸೂಪರ್ ತೋರಿಸ್ತೀನಿ ನೋಡಿ. ಇದೊಂದು ಸಣ್ಣ ಹುಳ, ಎಷ್ಟು ನೀಟಾಗಿ ಅದ್ರ ಮನೇನ ಎಷ್ಟು ನೀಟಾಗಿ ಕಟ್ಕೊಂಡು ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ.
ಎಷ್ಟು ಚೆನ್ನಾಗಿದೆ. ಒಂದು ನಿಮಿಷ, ಬಲೆಗಳನ್ನ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಹುಲಿ ಇದ್ರದ್ದು ಹುಳುಗಳು ನೋಡಿ, ಬ್ಯೂಟಿಫುಲ್ ನೋಡಿ. ತಾನು ವಾಸ ಮಾಡೋಕ್ಕೆ ಒಂದು ಮನೆ ಬೇಕು ಅಂದ್ಕೊಂಡು ನೋಡಿ, ಮೇಲ್ಗಡೆ ಗುಡ್ಡ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ತಾನು ಮಾಡೋಕ್ಕೆ ಸೇಫ್ ಆಗಿರಬೇಕು ಅಂತ ಒಂದು ಹಕ್ಕಿಗಳು ಪಟ್ರೆ ಕಟ್ಕೊಳ್ಳೋದಾಗಲಿ, ಹುಳುಗಳು ಅದ್ರ ಬಲೆಯಲ್ಲಿ ಅದ್ರ ಕೆಪಾಸಿಟಿಗೆ ಒಂದು ಮನೆ ಕಟ್ಕೊಳ್ಳೋದಾಗಲಿ, ಎಷ್ಟು ಕಲಿಯೋದಿದೆ ನಮಗೆ ಅಲ್ವಾ, ಎಷ್ಟು ಕಲಿಯೋದಿದೆ. ಬಿಟ್ಟು ನಾವು ಬರೀ ಕತೆಗಳು ಹೇಳೋದೆ ಆಗೋಯ್ತು ಜೀವನದಲ್ಲಿ. ಅಲ್ಲಿ ಅಷ್ಟು ಸೈಟ್ ಮಾಡಿದೆ, ಇಲ್ಲಿ ಇಷ್ಟು ಸೈಟ್ ಮಾಡಿದೆ, ಅಲ್ಲಿ ಅಷ್ಟು ದುಡ್ಡು ತಿಂದೆ, ಇಲ್ಲಿ ಇಷ್ಟು ಉಪ್ಪು ತಿಂದೆ. ಲೈಫಲ್ಲಿ ನೋಡ್ರಿ ಎಷ್ಟು ಖುಷಿಯಾಗಿದ್ದಾವೆ ನೋಡಿ. ಹಬ್ಬ ಕಾಡು, ಕಾಡೇನೆ ನಾಡು, ನಾಡೇನೆ ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿದೆ. ಇಲ್ಲೆಲ್ಲ ಪೆಪ್ಪರ್ ಬೆಳೀತಾರಪ್ಪ, ಕಾಲ ಮಿರ್ಚ್ ಅಂತಾರಲ್ಲ, ಅದೊಂಥರ ಬಳ್ಳಿ, ದೊಡ್ಡ ದೊಡ್ಡ ಮರಕ್ಕೆ ಸುತ್ತಾಕಿರ್ತಾರೆ. ನವಂಬರು ಡಿಸೆಂಬರು ಮತ್ತು ಈ ಟೈಮಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ಸಖತ್ತು ಬೇಡಿಕೆ ಇದೆಯಂತ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಹಲಸಿನ ಮರನ ಇದು ಇರ್ಬೋದು ಅಲ್ಲ, ನಾನೇ ದೊಡ್ಡ ಎಕ್ಸ್ಪರ್ಟ್ ಅಲ್ಲ, ಎಲ್ಲ ನೋಡಿ ಕಂಡುಹಿಡಿಯೋದಷ್ಟೇ. ಹಲಸಿನಕಾಯಿ ಬಿಟ್ಟ ಮೇಲೇ ಹಲಸಿನ ಮರ ಅಂತ ಹೇಳ್ತೀವ, ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಬಂದಿದ್ದಕ್ಕೂ ಖುಷಿ ಆಗುತ್ತೆ. ಈಗ ಸುಮ್ಮನೆ ತಲಾರಟೆ ಮಾಡ್ಕೊಂಡು ದೂರಕ್ಕೆ ಹೋಗಿ ಕೊನೆಗೆ ಮತ್ತೆ ಫೋನ್ ಮಾಡಿ ಕಾರ್ ತರಿಸೋದಲ್ಲ, ಎಷ್ಟಾಗುತ್ತೆ ಎಷ್ಟು ನಡ್ಕೊಂಡು ಹೋಗಬೇಕು. ವಾಪಸ್ ಬರ್ತಾ ಇದ್ದೀನಿ, ಬಂದಮೇಲೆ ಒಂದಷ್ಟು ಎಕ್ಸಸೈಸ್ ಮಾಡ್ತೀನಿ. ಇಲ್ಲಿ ಇಂಥ ಗಾಳಿಲಿ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದರಿದ್ರ ಪಾರ್ತೆ ನಿಮ್ಗೆ ಇಲ್ಲಿದ್ದೀರಿ ನೋಡಿ ಚೆನ್ನಾಗಿದೆ. ಒಳಗಡೆ ಕಾಡೊಳಗಡೆ ಹೋಗೋದು ಕಾಡಂದರೆ ಎಷ್ಟು ನೋಡಿ. ಮನೆ ಹೆಂಗಿದೆ, ಇಲ್ಲೂ ಬಂಗ್ಲೆ ಕಟ್ಕೊಂಡು ಆರಾಮಾಗಿರ್ತಾರೆ ಜನಗಳು. ನಮ್ಮ ಸಿಟಿಗಿಂತ ಎಷ್ಟು ತುಂಬ ಜನ ಒಳ್ಳೆಯವರಿದ್ದಾರೆ, ಇಲ್ಲಿ ತುಂಬ ಜನನೇ ಒಳ್ಳೆಯವರಿದ್ದಾರೆ. ಅವ್ರು ಕೂಡ ಹಾಸ್ಪಿಟಾಲಿಟಿ ಮರ್ಯಾದೆ ನಾವು ಕಲಿಬೇಕಾಗಿರೋದು. ಇಲ್ಲ ದೂರದಲ್ಲಿ ನಾಯಿನ ಇರ್ತಿದೆ, ಬೊಗಳಿದ್ರೆ ವಾಪಸ್ ತಿರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಮಾತಾಡೋದು ತಪ್ಪು. ಮತ್ತೆ ಕಾಡಲ್ಲಿ ವಾಕಿಂಗ್ ಹೊರಟಿದ್ದೀನಿ ಮತ್ತೆ ವಾಪಸ್ಸು. ಆ ನಾಯಿ ಗೊರ್ರಂತೂ ಮೊಬೈಲ್ ಜೋಬಲ್ಲಿ ಇಟ್ಕೊಂಡು ಏನೋ ನೋಡ್ಕೊಂಡು ಹೊರಟ್ಬಿಟ್ಟೆ ಅಂತೂ ದಾಟ್ಕೊಂಡು ಬಂದೆ. ಮತ್ತು ಇಲ್ಲಿ ಸಿಮೆಂಟ್ ರೋಡು, ಈಗ 5-6 ವರ್ಷದ ಹಿಂದೆನೇನೋ ನಾನು ಬಂದಾಗ ಇಲ್ಲೊಂದು ಮಣ್ಣು ರೋಡ್ ಇತ್ತು. ಆ ಮಣ್ಣು ರೋಡಲ್ಲಿ ತುಂಬ ಕೆಸರು ಕಟ್ತಿತ್ತು ಮಳೆಗಾಲದಲ್ಲಿ, ಬೇರೆ ಬಂದಿತ್ತು. ನನ್ನ ಫೇಸ್ಬುಕ್ಕಲ್ಲಿ ಇನ್ನೂ ಹಳೆ ಯಾವುದೋ ಒಂದು ಫೋಟೋ ಇರ್ಬೋದು ನೋಡೋಣ. ಸಿಕ್ಕಾಪಟ್ಟೆ ಮಳೆ ಇತ್ತು, ಆಗ ಕಷ್ಟ ಹೋಗ್ತಾ ಇತ್ತು. ಇವಾಗ ನೋಡಿ ಹಾ ಬ್ಯೂಟಿಫುಲ್, ಹೌದು ಕಣಪ್ಪ ರೋಟೆ ಫುಲ್ಲ ಕೂತು ಪಕ್ಷಿಗಳು ಕೇಳ್ತಿದ್ಯಾ. ಸೂಪರ್. ಸೊ ಇಲ್ಲೆಲ್ಲ ಕೆಸರಿತ್ತು, ಈಗೇನೋ ದುಡ್ಡು ಕೊಟ್ಟು ಅವ್ರವ್ರದ್ದೇ ಇನ್ವೆಸ್ಟ್ ಮಾಡಿ ಎಲ್ಲರು ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಒಬ್ಬರು ಎಸ್ಟೇಟ್ ಒಳಗಡೆ ಅವ್ರ ಮನೆಗೆ ಹೋಗೋಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂಗಳು ಹೂಗಳು ತೋರಿಸ್ತೀನಿ, ಕಾಡಲ್ಲಿ ಬಿಟ್ಟಿರ್ತವೆ ಆದರೆ ಪಾಡಿಗೆ ಅದು ಬಿಟ್ಕೊಂಡಿರ್ತವೆ, ಭಾರಿ ಬ್ಯೂಟಿಫುಲ್ ಆಗಿರ್ತವೆ ಅಂದರೆ ನ್ಯಾಚುರಲ್ ಅನ್ನೋದು ಅದಕ್ಕೇನೆ ನೋಡಿ. ಈಗ ಒಂದು ಹೂ ಕಡೆ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ. ದಾಸವಾಳದ ಹೂ ಯಾರು ಬಂದು ಏನು ನೆಟ್ಟಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲೊಂದು ಅಲ್ಲೊಂದು ದೇವ್ರ ಗುಡಿ ಸಣ್ಣದು ಆ ಕಡೆ, ಈ ಕಡೆ ಒಂದು ಸ್ಟ್ರೀಮು ಹರಿತಾ ಇದ್ದು ಸಣ್ಣದ ಸೌಂಡ್ ಕೇಳ್ತಾ ಇರಬೇಕಲ್ಲ, ಸಣ್ಣ ನೀರಿನ ಸ್ಟ್ರೀಮು ನೋಡಿ ಚೆನ್ನಾಗಿದೆ. ಇಲ್ಲಿ ಒಂದು ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಆ ದೇವರಿಗೆ ಎಲ್ಲ ಗ್ರಾಮದ ದೇವರು ಅದು ಇದು ಅಂತ ಇರುತ್ತೆ ಅವರ ಸಂಪ್ರದಾಯ. ನೋಡಿ ಇದು ಈ ಆನೆ ಬರ್ತಾವಲ್ಲ
ಆನೆ ಬೆಳೆಸಿರೋದಿದ್ದು ಫ್ರೆಂಡ್ಸು. ಅವು ತಟ್ ಇನ್ನು ಸುಮ್ಮನೆ ಹಿಂಗೆ ದಾಟ್ಕೊಂಡು ಹೋಗೋ ಬದಲು ತಳ್ಕೊಂಡು ಹೋಗ್ತಾವೆ, ಐ ಜಂಪ್ ಮಾಡ್ತವೆ ಅಥವಾ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾವೆ. ಇಲ್ಲ ನೋಡಿ, ಇಲ್ಲೆಲ್ಲ ಬರ್ತವೆ, ಅದಕ್ಕೆ ಈ ಕರೆಂಟ್ಗೂ ಸಂಬಂಧವೇ ಇಲ್ಲ. ಬಿಟ್ಟ ರೌಡಿಲಿ ಅದಕ್ಕೆ ತಲೆಗೆ ಹೋಗಿ ಕರೆಂಟ್ ಹೊಡಿಯತ್ತೆ ಅನ್ನೋ ಅಷ್ಟೊತ್ತಿಗೆ ಉಮ್ಮ ದಾಟ್ಕೊಂಡಾಗಲೇ ಅರ್ಧ ಕಿಲೋಮೀಟ್ರ್ ಹೋಗಿರ್ತೆ. ಇದು ನೋಡಿ, ಇದೇ ಹೇಳಿದ್ನಲ್ಲ, ಕಾಲ ಮಿರ್ಚ್ ಪೆಪ್ಪರ್ ಪೆಪ್ಪರ್ ಬಳ್ಳಿ, ಇದು ವೀಳ್ಯದೆಲೆ ಇದ್ದಂಗೆ ಇರುತ್ತೆ ಎಲೆಗಳು. ಇದರಿಂದ ಏನು ಮೆಣಸು ಬಿಡುತ್ತೆ. ಈ ಕೋವಿಡಿಗೆ ಮೆಡಿಸಿನ್ ಅಲ್ಲಪ್ಪ, ಮೆಣಸು ಶುಂಠಿ ಲಿಂಬೆಹಣ್ಣು ನಮ್ಮ ಇಂಡ್ಯಾದಲ್ಲಿ ಎಲ್ಲ ಇದೆ. ನಮ್ಮವರೇ ಸರಿ ಇಲ್ಲ, ಎಷ್ಟೊತ್ತಿಗೆ ಕಂಡುಹಿಡಿಬೋದಾಗಿತ್ತು ಅನ್ಸುತ್ತೆ. ಅಲ್ಲ, ನಮಗೆ ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ, ನಾನು ಹೇಳೋದು ಇಂಪಾಸಿಬಲ್ ಅನ್ನೋದು ಏನೂ ಇರಲಿಲ್ಲ. ಅಲ್ರಿ, ಟಾಯ್ಲೆಟ್ ಕ್ಲೀನ್ ಮಾಡೋದು ಸೋಪ್ ಕ್ಲೀನ್ ಮಾಡೋದ್ರಲ್ಲಿ ಕೋವಿಡ್ ಹೋಗುತ್ತೆ ಅಂತಾರೆ 96%. ಬಿಡಿ, ದೊಡ್ಡ ವಿಚಾರನ ಚಿಕ್ಕವರು ಮಾತಾಡಬಾರ್ದು. ಹೀಗೆ ಹಿಡ್ಕೊಂಡು ಹೋಗೋದು ಇಲ್ಲಿ ನೋಡಿ, ಹೇಳಿದ್ನಲ್ಲ ಸ್ಟ್ರೀಮ್ ಮತ್ತೆ ವಾಪಸ್ ಬಂದ. ಬೆಳಗ್ಗೆ ಬರ್ತಿದ್ದಂಗೂ ಇದ್ರದ್ದು ತುಂಬ ಖುಷಿಯಾಗುತ್ತೆ, ಅದರದ್ದೇ ಆದ ನೇಚರು ಎನ್ವಿರಾನ್ಮೆಂಟು. ಓಕೆ ನೋಡಿ, ಇಲ್ಲಿ ನೋಡಿ, ಇದು ಸೂಪರ್ ಕಾಡು. ಮುಂಜಾನೆಯ ವಾಕಿಂಗಿಗೆ ಸ್ವಾಗತ, ಸುಸ್ವಾಗತ. ಆಹಾ ನೋಡಿ, ಇದು ಇದು ಖುಷಿ. ಇದಕ್ಕೆ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ, ಪವರು ಹೆಚ್ಚಿರುತ್ತೆ. ಪಕ್ಷಿಗಳಿಗೂ ಅಯ್ಯೋ 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 ಅಯ್ಯೋ, ನೋಡಿ ಇಲ್ಲಿ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ, ಪವರ್ ಹೆಚ್ಚಿರುತ್ತೆ. ಪಕ್ಷಿಗಳಿಗೆ ಖುಷಿಯೋ ಖುಷಿ, ಅಯ್ಯೋ ಅಯ್ಯೋ, ಏನು ಟೆನ್ಷನ್ ಇಲ್ಲ ಗುರು, ಇದು ಸೂಪರಾಗಿದೆ. ಅಯ್ಯಪ್ಪ ಇದು ನೋಡ್ರಿ, ಅಪ್ಪಪ್ಪ ಏನು ಸಖತ್ತಾಗಿದೆ. ಧನ್ಯ ಓ ಧನ್ಯ. ಪಕ್ಷಿಗಳಿಗೆ ಅಲಾರಾಮ್ ಯಾರು ಇಡ್ತಾರೆ, ಅಷ್ಟು ಬೇಗ ಬೇಗ ಎದ್ದು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಹಂಗೆ ಮಾಡ್ಕೊಂಡು ಇರ್ತವೆ. ನೋಡಿ, ಮರ ಅಯ್ಯೋ ಬೃಹದಾಕಾರವಾಗಿ ಬೆಳೆದಿರುವ ಮರ ನೋಡಿ, ಅಲ್ಲ ನೋಡಿ, ಇಲ್ಲೂ ನೋಡಿ, ಎಲ್ಲೆಲ್ಲೂ ನೋಡಿ, ಯಾವುದನ್ನು ಮಿಸ್ ಮಾಡಬೇಡಿ. ನಾನು ಕ್ಯಾಮ್ರಾ ಸ್ಕ್ರೀನ್ ಮಾತ್ರ ನೋಡ್ತೀನಿ. ಎಷ್ಟು ಚೆನ್ನಾಗಿದೆ, ಕಾಡಿಗೆ ಬರೋ ಪ್ರತಿಯೊಬ್ಬ ಟ್ರಾವೆಲರು ಹುಲಿ ನೋಡಬೇಕು ಅಂತಲೇ ಬರ್ತಾನೆ. ನಾಗರೋಳಲ್ಲಿ ಆ ಗಾರ್ಡಿಗೆ ಮೋಸ್ಟ್ಲಿ ಅದೇ ಥರ ಮಾತಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅನಿಸುತ್ತೆ. ಯಾವಾಗ ಕೇಳಿದ್ರು, ಸರ್ ಹುಲಿ ಯಾವಾಗ ಸ್ಪಾಟ್ ಆಯಿತು, ಇವತ್ತು ಸಿಗುತ್ತಾ, ಅದೇನು ಬಿಸ್ಕೆಟ್ ಹಾಕ ನಾಯ್ನನ್ರಿ, ಯಾವಾಗಲೂ ಹುಲಿ ಸಿಗೋಕ್ಕೆ. ನಾನು ಈಗ ಒಂದು 10-15 ವರ್ಷದಿಂದ ಕಾಡಿಗೆ ರೆಗ್ಯುಲರಾಗಿ ಬರ್ತಾಯಿದ್ದೀನಿ, ನಮಗೆ ಸ್ಪಾಟ್ ಆಗಿಲ್ಲ. ಎಲ್ಲೋ ಬಂಡೀಪುರ್ನಲ್ಲಿ 1.5 ಕಿಲೋಮೀಟ್ರ್ ದೂರದಲ್ಲಿ ನೋಡಿ ಅಲ್ಲಿ ಕಾಣುತ್ತೆ ಬಿಳಿ ಬಿಳಿ ಕಣ್ಣು ಬಿಡ್ತಿದೆ, ಅದೆಲ್ಲ ಸ್ಟ್ರೈಪ್ ಇದೆ ಅಂತ ಹೇಳಿದ್ಬಿಟ್ರೆ, ಐ ಥಿಂಕ್ 13-14 ವರ್ಷದಿಂದ ಅಯ್ಯೋ ಸುರ್ಸುರ್ ಅಂತಪ್ಪ ಹಾವಿಗೆ ಏನಾರು ಬಂತ ಇಲ್ಲಿ, ಇಲ್ಲ ಬಂದಿದ್ರು ಅದ್ರ ಪಾಡಿಗೆ ಹೋಗಿರುತ್ತೆ. ನಮ್ಮ ತಲೆಹರಟೆ ಮಾತು ಯಾಕೆ ಹೇಳುತ್ತವು ಆಯಿತಾ. 13 ವರ್ಷದ ಹಿಂದೆ ಒಂದು ಸಿಕ್ಕಿತ್ತು, ಅದು ಒಂದು ಟೈಗರ್ ಸ್ಪಾಟ್ ಆಗಿತ್ತು. ನಾನು ಅವಾಗ ವೈನಾಡ್ಗೆ ಹೋಗ್ತಾ ಇದ್ದೆ, ಸುಲ್ತಾನ್ ಬತ್ತೇರಿ ಈ ಕಡೆ ಗುಂಡ್ಲುಪೇಟೆ ಕಡೆಯಿಂದ ರೈಟ್ ಸೈಡ್ ತೊಗೊಂಡಾಗ ಅಲ್ಲೊಂದ್ಸತಿ ರೋಡ್ ಪಕ್ಕದಲ್ಲಿ ಹೋಗಿದ್ದು. ಅದು ಬಿಟ್ಟರೆ ಝೂನಲ್ಲಿ ನೋಡಿದ್ದು, ಝೂನಲ್ಲಿ ನೋಡಿದ್ದು ಬಿಟ್ಟರೆ ಬೇರೆ ಯಾವುದು ಹಂಗೆ ಸ್ಪಾಟ್ ಆಗಿರೋಂಥದ್ದು ಯಾವುದು ಇಲ್ಲ. ನಾಗರೋಳೆ ತಿಕ್ಕೆಷ್ಟು ಡೆನ್ಸಿಟಿ ಫಾರ್ ಟೈಗರ್ಸ್ ಅಂತಾರೆ, ಅದೆಷ್ಟೋ ಸೆನ್ಸಸ್ ಪ್ರಕಾರ 80-90 ಟೈಗರ್ ಇದೆ ಅಂತಲೂ ಹೇಳ್ತಾರೆ. ಆದರೆ ಇಲ್ಲಿ ತನಕ ಬಂದಿಲ್ಲ. ಎಂಟ್ರೆನ್ಸಿಗೆ ಬಂದವರೆಲ್ಲ ಕೇಳೋದು ಒಂದೇ ಕ್ವೆಶನ್, ಹುಲಿ ಸಿಗುತ್ತಾ ಅಂತ. ಜನಕ್ಕೂ ಎಕ್ಸ್ಪೆಕ್ಟೇಷನ್ ಅಂತೂ ಚೆನ್ನಾಗಿರುತ್ತೆ. ಇಲ್ಲ ನಾವೇನು ದೊಡ್ಡ ಸಾಯ್ತಿರಲ್ಲ, ನಾವು ಅದೇ ಕ್ವೆಶನ್ ಕೇಳಿದ್ದು. ಬಟ್ ಜನಕ್ಕೆ ಏನೋ ಒಂದು ಕುತೂಹಲ. ಬಟ್ ಒಂದು ಮೆಸೇಜ್ ಕೊಡಲಿಕ್ಕೆ ಇಂಪಾರ್ಟೆಂಟಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ಥರ ಕಾಡಿಗೆ ಬಂದಾಗ ನಮ್ಮ ಸ್ಟ್ಯಾಂಡರ್ಡ್ ತೋರ್ಸೋಕ್ಕಿಂತ ಅವರ ಸ್ಟ್ಯಾಂಡರ್ಡಲ್ಲಿ ಬಂದು ಅವ್ರು ಏನು ಆತಿಥ್ಯ ಕೊಡ್ತಾರೆ, ಅದಕ್ಕೆ ಎಷ್ಟು ಹಣ ಆಗುತ್ತೆ, ದಯವಿಟ್ಟು ಬಾರ್ಗೇನ್ ಮಾಡಿದೆ ಕೊಟ್ಟು ಇಲ್ಲಿ ಥರ ಬದುಕಿ. ಬೆಂಗಳೂರು ಕಲ್ಚರ್ನ ತೊಗೊಂಬಂದು ತಪ್ಪಿದ್ರ ಬೇರೆ ಕಡೆ ಕಲ್ಚರ್ನ ತೊಗೊಂಬಂದು ನಾವು ಹೇಳ್ಕೊಡೋವಂಥ ಏನೋ ಪ್ರಯತ್ನ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ಈ ಥರ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಾನು ರೆಸಾರ್ಟ್ದು ಹೆಸರು ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ಮುಂಜಾನೆಯ ಟೀ
ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ನಾನು ಹೇಳೋಕ್ಕೂ ಇಲ್ಲಿ ಹೇಳೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಇಲ್ಲಿ ನ್ಯಾಚುರಲಾಗಿ ಎದ್ದೇಳಬೇಕು ಅಂತಲೇ ಅನಿಸುತ್ತೆ, ಎಕ್ಸಸೈಸ್ ಮಾಡಬೇಕು ಅಂತ ಅನಿಸುತ್ತೆ, ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಚೆನ್ನಾಗಿದೆ ತುಂಬ. ಎಲ್ಲರೂ ಬನ್ನಿ, ಈ ಥರ ವೆಂಚರ್ ಔಟ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಈ ಥರ ವೀಡಿಯೋಸ್ ನಾನು ಆಲ್ಮೋಸ್ಟ್ ತಿಂಗಳಿಗೆ ಒಂದು ಸತಿ ಔಟಿಂಗ್ ಅಂತೂ ಹೋಗಿ ಹೋಗ್ತಾ ಇದ್ದೀನಿ. ಸುಗಮ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮಗೆ ಸಿಕ್ಕಾಪಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಮುಂಚೆ ಕೋವಿಡ್ ಟೈಮಲ್ಲೆಲ್ಲ ನಾವು ಬರೀ ಕುಕಿಂಗ್ ಚಾನಲ್ಲು, ಆ ಅಡುಗೆ ಮಾಡೋದು ಹೆಂಗೆ, ಈ ಅಡುಗೆ ಮಾಡೋದು ಹೆಂಗೆ ಅಂತ ಹೇಳಿ ಬೆಳೆಸಿದ್ವಲ್ಲ ಮೈ, ಇವಾಗ ಬಂದಮೇಲೆ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ವಿ ಆರ್ ಡೂಯಿಂಗ್ ಇಟ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಆ ದೊಡ್ಡ ಟ್ರೆಕ್ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಣ, ಎದುರುಗಡೆ ಗುಡ್ಡ ಕಾಣುತ್ತೆ ಅಂತ ಹೇಳಿದ್ನಲ್ಲ, ಆ ಗುಡ್ಡಕ್ಕೆ ಹೋಗಿ ಟ್ರೆಕ್ಕಿಂಗ್ ಮಾಡಿ ವಿ ವಿಲ್ ಮೀಟ್ ಅಪ್ ಒನ್ಸ್ ಅಗೇನ್. ಓಕೆ, ಅಲ್ಲಿ ತನಕ ನಾನು ಸ್ವಲ್ಪ ಟೀ ಕುಡಿದು ರೆಡಿ ಆಗ್ತೀನಿ ಆಯ್ತಾ, ಬಾಯ್. ಹೇಳ್ದಂಗೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ನ್ಯಾಚುರಾಲಜಿಸ್ಟ್ ಅಂತ ಹೇಳಿದ್ನಲ್ಲ. ಈಗ ನಮ್ಮ ರಿಯಲ್ ಗುಡ್ಡದ ಮೇಲೆ ಹತ್ತುವಂಥ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ನನ್ನ ಫ್ರೆಂಡು ನ್ಯಾಚುರಾಲಜಿಸ್ಟು. ಇವ್ರ ಹೆಸರು ಜೈಸನ್ ಅಂತ. ಇಲ್ಲಿ ಕಾಡಿನಲ್ಲಿ ಸುಮಾರು ಒಂದು 10 ವರ್ಷದಿಂದ ಇದ್ದಾರೆ. ಜೈಸನ್ನಿಗೆ ಇಲ್ಲಿ ಈ ಕಾಡಿನ ಇಂಚಿಂಚು ಗೊತ್ತು. ಸುಮಾರು ವರ್ಷದಿಂದ ಇಲ್ಲೇ ಇರೋದ್ರಿಂದ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾನು ಆವಾಗ ಬೆಳಗ್ಗೆ ಹೇಳಿದ್ನಲ್ಲ ಟೈಗರ್ ಸ್ಪಾಟ್ ಮಾಡಿದ್ದು ಅದ್ರ ಮರಿ ಜೊತೆ ಅಂತ, ಇವರೇ ರಾತ್ರಿ ಇದರಲ್ಲಿ ಹೋಗ್ಬೇಕಾದ್ರೆ ಮಾಡಿದ್ದು. ಜೈಸನ್, ನಿಮಗೆ ಈ ಕಾಡಲ್ಲಿ ಆಲ್ಮೋಸ್ಟು ಎಲ್ಲ ಕಡೆ ಗೊತ್ತಿರುತ್ತಲ್ಲ, ಇಲ್ಲಿ ಏನಾರು ಡೇಂಜರ್ ಏನಾರು ಇದೆಯಾ? ಏನಾರು ಆನೆಗಳು ಬಂದು ಗಲಾಟೆ ಮಾಡಿರೋದಾಗಲಿ, ಹುಲಿಗಳು ದೊಡ್ಡ ಬರ್ತವೆ, ತೋಟಕ್ಕೆಲ್ಲ ಬರ್ತವೆ, ತೋಟಕ್ಕೆಲ್ಲ ಬರ್ತವೆ. ಮನುಷ್ಯರಿಗೇನು ಅಟ್ಯಾಕ್ ಏನು ಮಾಡಿಲ್ಲ. ಹುಲಿಗಳು, ಹುಲಿ ಒಂದೊಂದು ಒಮ್ಮೊಮ್ಮೆ ಬರ್ತದೆ ಊರೊಳಗೆ, ಅದು ಯಾರಿಗೂ ಅಟ್ಯಾಕ್ ಏನು ಮಾಡೋದಿಲ್ಲ. ಅದ್ರ ಪಡಿಗೆ ಬಂದು ಅದು ಹೋಗ್ತದೆ, ಒಂದು ರೌಂಡ್ ನೋಡ್ಕೊಂಡು ಹೋಗ್ತದೆ. ಅದು ನಾನು ಈಗ ಒಂದು 5-6 ವರ್ಷದ ಹಿಂದೆ ಬಂದಾಗ ಇಲ್ಲಿ ಅದೋ ಒಂದು ಪ್ಯಾಂಥರ್ ಬಂದಿತ್ತು ಅಂತ ಹೇಳಿದ್ರಿ. ಹಾಂ, ನಮ್ಮ ಪ್ರಾಪರ್ಟಿ ಒಳಗಡೆ ಬಂದಿತ್ತು, ಪ್ರಾಪರ್ಟಿ ಒಳಗಡೆ ಬಂದು ಒಂದು ನಾಯಿ ಇತ್ತು. ಸೊ ನಾಯಿನ ತೊಗೊಂಡು ಹೋಗಿದ್ದೆ ಅದು ಆ ಟೈಮಲ್ಲಿ. ಹಾಂ, ಗುಡ್ ಗುಡ್ ಗುಡ್. ಮತ್ತೇನು ಸೈಟ್ ಆಗಿಲ್ಲ. ಹಾಂ, ಬಟ್ ಆನೆಗಳು ಫ್ರೀಕ್ವೆಂಟ್ ವಿಸಿಟ್ರಲ್ಲ. ನೆನ್ನೆ ರಾತ್ರಿ ಇಲ್ಲೇನೋ ನಾಡಿದ್ದು ಆಚೆ ನೋಡಿದ್ದು ಉತ್ರಿ ಇರೋದ್ರಿಂದ ತುಂಬ ಆನೆಗಳೆಲ್ಲ ಇದಾಗ್ತಾ ಇತ್ತಲ್ವ, ಏನೋ ಪಟಾಕಿ ಹೊಡಿತಾ ಇದ್ರು ಜನ ಓಡಿಸ್ಲಿಕ್ಕೆ. ಪಟಾಕಿ ಹೊಡಿತಿದ್ರು ಆನೆ ಓಡಿಸಕ್ಕೆ. ಆನೆಗಳು ಈಗಲೂ ನೋಡ್ಬೋದು, ಬಹುಶಃ ಈಗಲೂ ಸಿಗೋ ಚಾನ್ಸಸ್ ಇದೆ. ಹೌದಾ? ಸೊ ನೋಡೋಣ ನಮ್ಮ ಲಕ್ಕ ಎಷ್ಟು ಮಟ್ಟಿಗೆ ಇದೆ ಅಂತ. ನಾವು ಮುಂದೆ ಹೋಗಿ ಸ್ವಲ್ಪ ಮೇಲೆ ಹತ್ತೋಣ. ಈಗ ಏರು ಉಸಿರು ಬರುತ್ತೆ, ಯಾಕೆಂದರೆ ಮೇಲೆ ಹತ್ತಕ್ಕೆ ಇಲ್ಲಿಂದನೇ ಸ್ಟಾರ್ಟು. ನೋಡಿ, ಈ ರೋಡಿಂದ ಲೆಫ್ಟ್ ತೊಗೊಂಡು ನಾವು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಹೆಸರು? ಸ್ವಾಮ. ಹಾಂ, ಸ್ವಾಮ. ನೀವು ರೆಗ್ಯುಲರ್ ಬರ್ತೀರಾ ಇಲ್ಲಿ? ಇಲ್ಲೇ ಕೆಲಸ ಮಾಡ್ದಾ? ಇಲ್ಲಿ ಡೈಲಿ ಡೈಲಿ ಸ್ವಲ್ಪ ಆಗಿರೋದಿಲ್ಲ. ಹಾಂ ಹಾಂ. ಆಗುತ್ತೆ ದೊಡ್ಡದು ಇಲ್ಲಿ ಕಾಣಿಗೆ ಸ್ವಲ್ಪ. ಹಾಂ, ಅಲ್ಲಿತ್ತು. ಹಾಂ, ಇದು ಇದು ಕರ್ತೆ ಮಾಡ್ಕೊಂಡಿದ್ದು. ಹಾಂ, ಆ ಕಡೆ ದಾಟಿತು. ಹಾಂ, ಮಗ ಹೋಗಿ ನೋಡೋದ ಹೊರಟಾಯ್ತು. ನಾವು ಸ್ವಲ್ಪ ಜೊತೆ ಜೊತೆನೇ ಹೋದೋ. ಹಾಂ, ಅದು ಹಿಂಗೆ ಎತ್ತು ಎತ್ಬಿಟ್ಟು ನೋಡಿದ್ ನಮ್ಮನ್ನ. ಹಾಂ, ಇಷ್ಟು ದಪ್ಪದ ಒಬ್ಬ ದಪ್ಪ ಸಾಲದಿಲ್ಲ. ಹ್ಞೂ, ಇಷ್ಟು ದಪ್ಪದ ಯಾವುದು? ಕಾಳಿಂಗ ಸ್ವಲ್ಪನ ಅಥವಾ ಹೆಬ್ಬಾವ? ಕಾಳಿಂಗ. ಓಕೆ ಓಕೆ. ಹಾಂ, ಇಲ್ಲ ಹಾವುಗಳೆಲ್ಲ ತುಂಬ ಇದಾವಲ್ಲ ಅಲ್ಲಿ. ಹೀಗೆ ಕಮ್ಮಿ. ಹಾಂ, ಮಳೆಗಾಲದಲ್ಲಿ. ಹ್ಞೂ, ಇರ್ತಾರೆ ಯಾಕಲ್ಲಿ ನಿಂತಿರ್ಬೋದಾರಲ್ಲ. ಹಾಂ, ಹಾವುಗಳು. ಹ್ಞೂ, ಈ ಕಾಪು ಮರದ ಕೊಂಬೆಯಲ್ಲಿ ಕೆತ್ತಿಕೊಳ್ಳೋದು ಮಲಗೋದು. ಹ್ಞೂ, ಹಗಲು ರಾತ್ರಿ ಡ್ಯೂಟಿ ಅವ್ರಿಗೆ. ಸರಿ, ಅಲ್ಲಿ ಯಾರೋ ಹೋಗ್ತಾ ಇದ್ರ ಆಗ್ಲೇ? ಹುಡುಗರು ನಮ್ದು. ಹೌದಾ? ಕೆಲಸದವರು. ಫುಲ್ಲು ಸುಸ್ತಾಗೋಯ್ತಲ್ರಿ? ಏನು ಮಾಡೋದು, ನಾವು ಡೈಲಿ ಹತ್ತದಿಲ್ಲ. ನೀವು ಪ್ರಾಕ್ಟೀಸ್ ಇರುತ್ತೆ. ಸರಿ ಸರಿ ಸರಿ. ಇಲ್ಲಿ ಕಿತ್ತಲೆ ಹಣ್ಣಿನ ಗಿಡ, ಆರೆಂಜ್ ಪ್ಲ್ಯಾಂಟ್ ಟ್ರೀ.
ಇಲ್ಲ ಹಾಕ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಅವಾಗ ನಾನು ಅದನ್ನು ಮಲಬಾರ್ ಜೈಂಟ್ ಸ್ಕ್ವಿರಲ್ ಅಂತ ಏನೋ ಇಲ್ಲಿ ಪಾಸ್ ಆಯಿತು. ಹೆದ್ರೆ ಬಿಟ್ಟೆ ನಾನು ಹುಲಿ ಇರ್ಬೋದು ಅಂತ. ಸತ್ಯ ಅದಲ್ಲ ಅವಲ್ಲ. ಆ ಕಡೆ ಎಲ್ಲೋ ಎಲಿಫೆಂಟ್ ಇರಬೇಕು. ಸೌಂಡ್ ಅಂತೂ ಕೇಳ್ತಾ ಇದೆ ಕಾಡಿನ ಹಬ್ಬದಲ್ಲಿ. ಪಟ 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 ಸೌಂಡ್ ಕೇಳ್ತಾ ಇದೆ. ಒಳ್ಳೆ ಸ್ಟ್ರೀಮು, ಪರ್ಫೆಕ್ಟ್ ಮಿನರಲ್ ವಾಟರ್. ನಾನು ಕುಡಿದೆ ನೀರನ್ನ, ತುಂಬ ಚೆನ್ನಾಗಿದೆ. ಜೇಸನ್, ಈಗ ಹಾವು ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ, ಏನೋ ಅದು ತೋಟದಲ್ಲಿ ಗಿಡದ ಮೇಲ್ಗಡೆ ಇರ್ತದೆ, ಅದು ಸ್ಪಿಟ್ ವೈಪರ್ ಅಂತ ಇರ್ತದೆ. ಸ್ಪಿಟ್ ವೈಪರ್ ಅದೇನಾಗ್ತದೆ ಅಂದರೆ ಅದು ಹಂಗೆ ನಿದ್ದೆ ಮಾಡ್ಕೊಂಡ ಥರ ಏನೇ ಇರ್ತದೆ. ಗಿಡ ಹತ್ರ ಹೋದರೂ ಗೊತ್ತಾಗೋದಿಲ್ಲ ಅದಕ್ಕೆ. ಯಾವಾಗ ಕೈ ಹಾಕ್ತೀವಿ ಅವಾಗ ಬಂದು ಕಚ್ಚಿಬಿಡ್ತದೆ. ಅದು ಅವಿವನಮಸ್ ವೆನಮ್ ಇರ್ತದೆ. ಅದು ವೆನಮ್ ವೆನಮ್ ಹಾಂ ಬರುತ್ತಾ ಅದು. ಅಂದರೆ ಅದಕ್ಕೆ ಆ್ಯಂಟಿ ವೆನಮ್ ಯಾವ್ದು ಇದೆಯಾ, ಮೆಡಿಸಿನ್ ಇದೆಯಾ? ಮೆಡಿಸಿನ್ ಇಮಿಡಿಯೇಟ್ ಮೆಡಿಸಿನ್ ಏನಿಲ್ಲ. ಅವರು ನಾಟಿ ವೈದ್ಯರು ಇದ್ದಾರೆ, ಮಾನ್ಯ ಅಂತ. ಅವರು ಆಯುರ್ವೇದಿಕ್ ಆಗಿ ಮಾಡ್ತಾರೆ. ಹೋಗುತ್ತೆ, ಸೇವ್ ಆಗುತ್ತೆ. ಸೇವ್ ಆಗುತ್ತೆ. ಓಕೆ. ಆಮೇಲೆ ನಾರ್ಮಲ್ ಆಗಿ ರ್ಯಾಟ್ ಸ್ನೇಕ್ ಸಿಕ್ಕಾಪಟ್ಟೆ ಇದೆ. ಹೌದಾ? ಇಲ್ಲಿ ರ್ಯಾಟ್ ಸ್ನೇಕ್ಸ್ ಇದೆಯಾ? ಹಾಂ, ರ್ಯಾಟ್ ಸ್ನೇಕ್ಸ್ ಸುಮಾರಿದೆ. ಹಾಂ ಹಾಂ ಹಾಂ. ಸುಮಾರಿದೆ ಅಂದರೆ ಎಲ್ಲಿ ನೋಡಿದ್ರು ಇನ್ನೂ ಅದ್ರ ಮೇಟಿಂಗ್ ಟೈಮು. ಸೊ ಎರಡೆರಡು ಒಟ್ಟಿಗೆ ಇರ್ತದೆ, ಹೆವಿ ಸೈಜ್ ಇರ್ತದೆ. ಹೌದಾ? ಹಾಂ. ಅಯ್ಯಪ್ಪ, ಕಿಂಗ್ ಕಾಬ್ರಾ. ಸೊ ಕಿಂಗ್ ಕಾಬ್ರಾ ಇದೆ ಅಲ್ಲಿ, ಎರಡಿದೆ. ಮತ್ತು ಆ ಸೋಮ ಅವ್ರು ಹೇಳಿದ್ರು ಮೊನ್ನೆ ಯಾವುದೋ ಒಂದು ದೊಡ್ಡದು. ಹಾಂ, ಎರಡಿದೆ ಅಲ್ಲಿ. ಹಾಂ, ಎರಡಿದೆ. ಅದಕ್ಕೂ ಏನಾರ ಸೆನ್ಸಸ್ ಗಿನ್ಸಸ್ ಏನಾರು ಇಟ್ಟಿದ್ದೀರಾ? ಇಲ್ಲ ಇಲ್ಲ, ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ. ಹಂಗೆ ಎರಡು ಎರಡು ಆಗಲೇ ನೋಡ್ತಾ ಇದ್ದೀವಿ. ಹೌದಾ? ಗುಡ್. ಎನಿವೇ, ಒಂಥರ ಗ್ರೇಟ್ ಟ್ರೆಕ್ಕಿಂಗು, ಅಡ್ವೆಂಚರು ಎಲ್ಲ ಆಯಿತು. ಥ್ಯಾಂಕ್ ಯು ಜೇಸನ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸುಗಮ ವ್ಲಾಗ್ಸ್. ಥ್ಯಾಂಕ್ ಯು.